Hi, hello, namaskara. Welcome back to my channel. ಈ ವಿಡಿಯೋ ಸ್ವಲ್ಪ ಡಿಫ್ರೆಂಟ್. ಇದು ಯಾವುದೇ ಮ್ಯೂಸಿಕ್ ರಿಲೇಟೆಡ್ ವಿಡಿಯೋ ಅಲ್ಲ. ನಿಮ್ಮಲ್ಲಿ ಬಹಳಷ್ಟು ಜನ ಕೇಳಿದ್ದೀರಾ, ನಿಮ್ಮ ಬ್ಯಾಗಲ್ಲಿ ಏನೇನಿದೆ ಅಂತ ತೋರಿಸ್ತೀರಾ. ಬಹಳಷ್ಟು ಬೇರೆ ಚಾನೆಲ್ಸ್ಗಳು ಕೂಡ ಕೇಳಿದ್ರಿ ನಿಮ್ಮ ವಾಟ್ಸ್ ಇನ್ ಮೈ ಬ್ಯಾಗ್ ಮಾಡೋಣ ಅಂತ. ಅದಕ್ಕೆ ನಾನು ಅಂದ್ಕೊಂಡೆ ಈ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾಕೆ ಮಾಡಬಾರ್ದು ಅಂತ. ಸೊ ಟುಡೇ ಐ ಆಮ್ ಗೋನ್ ಅ ಶೋ ಯು ವಾಟ್ಸ್ ಇನ್ ಮೈ ಬ್ಯಾಗ್. ನನಗೆ ಯೂಶ್ವಲಿ ಟೋಟ್ ಬ್ಯಾಗ್ಸ್, ದೊಡ್ಡ ದೊಡ್ಡ ಬ್ಯಾಗ್ ಇಷ್ಟ. ಯಾಕಂದರೆ ನಾನು ತುಂಬ ಐಟಮ್ಸ್ನ ಸ್ಟಫ್ ಮಾಡ್ತೀನಿ, ನನಗೆ ಅರ್ಧ ಮನೆ ತೊಗೊಂಡು ಹೋಗಬೇಕು. ಸೊ ಭಾಳ ಜನ ನನ್ನ ರೇಗಿಸ್ತಾರೆ ಕೂಡ, ನಿಮ್ಮ ಗೋಣಿ ಚೀಲ ಇಲ್ಲಿ ಇಡಿ ಅಂತ. ಸೊ ಐ ಕ್ಯಾರಿ ಬಿಗ್ ಬ್ಯಾಗ್ಸ್, ಬಟ್ ಈಗ ನಾನು ಐ ಹ್ಯಾವ್ ಕಟ್ ದಟ್ ಬಿಗ್ ಬ್ಯಾಗ್ ಟು ಟೂ ಡಿಫ್ರೆಂಟ್ ಬ್ಯಾಗ್ಸ್. ಸೊ ನಾನು ಯೂಶ್ವಲಿ ಎರಡು ಬ್ಯಾಗ್ ತೊಗೊಂಡು ಹೋಗ್ತೀನಿ. ನನ್ನಲ್ಲಿರೋ ಬ್ಯಾಗ್ ಕಲೆಕ್ಷನ್ಸಲ್ಲಿ ನನಗೆ ಫೇವ್ರೇಟ್ ಬ್ಯಾಗ್ ಅಂದರೆ, ಇತ್ತೀಚೆಗೆ ನಾನು ದುಬೈಗೆ ಒಂದು ಕಾನ್ಸರ್ಟ್ಗೆ ಹೋಗಿದ್ದಾಗ ಅಲ್ಲಿ ಒಂದು ಪುಟಾಣಿ ಶಾಪಿಂಗ್ ಮಾಡಿದಾಗ ತೊಗೊಂಡಂಥ ಬ್ಯಾಗ್. ಇದು ನನಗೆ ಹಲವಾರು ವಿಷಯಕ್ಕೆ ಫೇವ್ರೇಟ್. ಒಂದೇನಂದರೆ ಅಲ್ಲಿನ ಮೆಮೊರಿ, ಅಲ್ಲಿ ಕಾನ್ಸರ್ಟ್ ಕೊಟ್ಟಂಥ ಮೆಮೊರಿ. ಇನ್ನೊಂದೇನಂದರೆ ಇದು ಪುಟಾಣಿ ಬ್ಯಾಗ್, ಹಾಗಾಗಿ ಜಾಸ್ತಿ ವಸ್ತುಗಳು ಕ್ಯಾರಿ ಮಾಡೋದಕ್ಕೇನಿಲ್ಲ, ಒಂದು ಬೇಸಿಕ್ ನೆಸೆಸಿಟೀಸ್ ಮಾತ್ರ ಕ್ಯಾರಿ ಮಾಡೋದು ಅಂದರೆ ಇದು ಸರಿಯಾಗಿರುತ್ತೆ. ಅಷ್ಟು ಮಾತ್ರ ಅಲ್ಲ, ಇದರ ಕಲರ್, ಡಿಸೈನ್ ಯಾವುದೇ ಒಂದು ಒಕೇಷನ್ಗೆ, ಯಾವುದೇ ಒಂದು ಕಾಸ್ಟ್ಯೂಮ್ಗೆ ಸರಿ ಹೊಂದುತ್ತೆ. ಸೊ ಕರೆಂಟ್ಲಿ ದಿಸ್ ಇಸ್ ಮೈ ಫೇವ್. ಇದೊಂದು ಬ್ಯಾಗ್, ನಾನು ಮಾಮೂಲಾಗಿ ರೆಕಾರ್ಡಿಂಗ್ಗೆ ತೊಗೊಂಡು ಹೋಗೋ ಬ್ಯಾಗು. ಮತ್ತೊಂದು ಬ್ಯಾಗು, ಇಟ್ಸ್ ಕ್ವೈಟ್ ಹೆವಿ. ಸೊ ಈ ಬ್ಯಾಗ್ಸು ನನ್ನ ಮೂಡು, ನನ್ನ ಕಾಸ್ಟ್ಯೂಮು, ಅದ್ರ ಮೇಲೆ ಬ್ಯಾಗ್ ಚೇಂಜ್ ಆಗುತ್ತೆ. ಆಲ್ಸೋ ದಿ ಒಕೇಷನ್, ರೆಕಾರ್ಡಿಂಗ್ ಹೋಗೋದಾದರೆ ಬೇರೆ, ಕಾನ್ಸರ್ಟಿಗೆ ಹೋಗೋದಾದರೆ ಬೇರೆ. ಸೊ ಅದ್ರ ಒಳಗಡೆ ಇರೋ ಐಟಮ್ಸ್ ಕೂಡ ಅದಕ್ಕೆ ತಕ್ಕ ಹಾಗೆ ಚೇಂಜ್ ಆಗ್ತಾ ಇರುತ್ತೆ. ಸೊ ಸದ್ಯಕ್ಕೆ ಈ ಎರಡು ಬ್ಯಾಗಲ್ಲಿ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಮೊಟ್ಟ ಮೊದಲಿಗೆ ನನ್ನ ಹೆಡ್ಫೋನ್ಸ್. ಸೊ ಐ ಲೈಕ್ ಟು ಕ್ಯಾರಿ ಮೈ ಓನ್ ಹೆಡ್ಫೋನ್ಸ್. ನೆಕ್ಸ್ಟ್ ಏನಿದೆ ಅಂದರೆ ಒಂದು ಬುಕ್ಕು, ಒಂದು ಪೆನ್ನು. ನನ್ನ ಮೊದಲ ರೆಕಾರ್ಡಿಂಗಿಂದ ಇವತ್ತುವರೆಗೂ ಎಲ್ಲ ಸಾಹಿತ್ಯ, ಅದರ ಡೀಟೇಲ್ಸ್, ಯಾರು ಮ್ಯೂಸಿಕ್ ಡೈರೆಕ್ಟರ್, ಯಾರು ಲಿರಿಸಿಸ್ ಎಲ್ಲ ಬರ್ಕೊಂಡಿರ್ತೀನಿ. ಇದು ನನಗೆ ಬಹಳ ಇಷ್ಟವಾದಂಥ ಪೆನ್. ಇದರಲ್ಲಿ ಒಂದು ಕ್ರಿಸ್ಟಲ್ ಎಲ್ಲ ಇದೆ. ನಾನು ಅಮೇರಿಕಾಗೆ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಅಲ್ಲಿನ ಮೆಮೊರಿಗೆ ಅಂತ ಒಂದು ತೊಗೊಂಡಿದ್ದ ಪೆನ್ ಇದು. ಸೊ ಐ ಲವ್ ದಿಸ್ ಪೆನ್. ವಾಟರ್ ಬಾಟಲ್, ನಾನು ತುಂಬ ನೀರು ಕುಡಿತೀನಿ, ಅದರಲ್ಲೂ ಹಾಡಬೇಕಾದ್ರೆ ಜಾಸ್ತಿ ಕುಡಿತೀನಿ. ಸೊ ಇದು ಇರಲೇಬೇಕು ನನ್ನ ಜೊತೆ. ಐಪ್ಯಾಡ್, ಎಲ್ಲ ಸಾಹಿತ್ಯ ಎಲ್ಲ ಇದರಲ್ಲಿ ಲೋಡ್ ಮಾಡ್ಕೊಂಡಿರ್ತೀನಿ. ಸೊ ದಿಸ್ ಇಸ್ ಆಲ್ಸೋ ಅ ಮಸ್ಟ್, ಐಪ್ಯಾಡ್. ಆಮೇಲೆ ನನಗೆ ಗೊತ್ತಿಲ್ಲದೆ ಇರೋ ವಸ್ತು ಒಂದಿದೆ, ಕಲ್ಲು ಸಕ್ಕರೆ. ಮೋಸ್ಟ್ಲಿ ಎಲ್ಲೋ ಹೋಗಿದ್ದಾಗ ಯಾರೋ ದೇವಸ್ಥಾನದಲ್ಲಿ ಕೊಟ್ಟಿರೋದು ಅನಿಸುತ್ತೆ. ಸೊ ಹಾಗೆ ಬ್ಯಾಗಲ್ಲಿ ಇಟ್ಕೊಂಡಿದ್ದು, ಹಾಗೆ ಉಳ್ಕೊಂಡಿದ್ದು. ಸೊ ಇದಿಷ್ಟು ವಸ್ತು ನನ್ನ ಬ್ಯಾಗ್ ನಂಬರ್ ಒನ್ನಲ್ಲಿರೋದು. ಸೊ ದಿಸ್ ಇಸ್ ಖಾಲಿ. ಬೇರೆ ಯಾರ್ದಾದರೂ ಬ್ಯಾಗ್ ಒಳಗಡೆ ಏನಿದೆ ಅಂತ ಚೆಕ್ ಮಾಡಬೇಕು ಅಂದರೆ ಐ ವುಡ್ ಲೈಕ್ ಟು ಸಿ ಚಿತ್ರಮ್ಮಸ್ ಬ್ಯಾಗ್. ಗಾಯಕಿ ಚಿತ್ರ ಅವರು ನನ್ನ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ಹಾಗೆ ಅವರ ಗಂಟಲನ್ನು ಕಾಪಾಡ್ಕೊಳ್ಳೋಕ್ಕೆ, ಅಷ್ಟು ಸ್ವೀಟ್ ವಾಯ್ಸ್ ಆಚೆ ಬರೋಕ್ಕೆ, ಏನಾದರೂ ಸೀಕ್ರೆಟ್ ಇದೆಯಾ ಅವ್ರ ಬ್ಯಾಗಲ್ಲಿ ಅಂತ ನಾನು ನೋಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಎರಡನೇ ಬ್ಯಾಗ್ ಇದು. ಸೊ ಲೈಕ್ ಐ ಟೋಲ್ಡ್ ಯು, ಈ ಬ್ಯಾಗು ನನ್ನ ಕಾಸ್ಟ್ಯೂಮ್ಗೆ, ಒಕೇಷನ್ಗೆ ಚೇಂಜ್ ಆಗ್ತಾ ಇರುತ್ತೆ. ಫೋನ್ ಮಸ್ಟ್ ಆ್ಯಂಡ್ ಶುಡ್, ಇದು ಜಾಸ್ತಿ ನನ್ನ ಕೈಯಲ್ಲೇ ಇರುತ್ತೆ, ಆದರೆ ಹಾಡೋವಾಗ ಅಲ್ಲಿ ಹೋಗಬಾರ್ದು ಅಂತ ನಾನು ಬ್ಯಾಗ್ ಒಳಗಡೆ ಹಾಕ್ಕೊಂಡಿರ್ತೀನಿ. ಸೊ ಫೋನ್, ಚಾರ್ಜರ್, ಹಾಡು ಕೇಳ್ತಾ ಇರೋಕ್ಕೆ ಏರ್ಪಾಡ್ಸ್. ಆಮೇಲೆ ಕೆಲವೊಂದ್ಸಲ ಎಲ್ಲಾದರೂ ವೇಟಿಂಗ್ ಟೈಮ್ ಅಂತ ಇರುತ್ತಲ್ಲ, ಆವಾಗ ನಾನು ಸುಮ್ಮನೆ ಈ ಥರ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಸುಮ್ಮನೆ ಹಿಂಗೆ ಸ್ಟ್ಯಾಂಡ್ ಇಡೋದು, ಫೋನ್ ಇಟ್ಕೊಂಡು ಯಾವುದಾದ್ರೂ ವೀಡಿಯೋ ನೋಡೋದು. ಸೊ ನೆಕ್ಸ್ಟ್ ವಾಲೆಟ್. ವಾಲೆಟಲ್ಲಿ ಜಾಸ್ತಿ ಕ್ಯಾಶ್ ಇರೋಲ್ಲ, ಸುಮ್ಮನೆ ಕಾರ್ಡು, ಐ ಡಿ ಕಾರ್ಡ್ಸ್ ಅದು ಇದು, ನೋಟ್ಬುಕ್ ಆ್ಯಂಡ್ ಪೆನ್. ಸುಮ್ಮನೆ ಎಲ್ಲಾದರೂ ಫ್ರೀ ಟೈಮ್ ಇದ್ದಾಗ ಏನಾದರೂ ಸಡನ್ನಾಗಿ ಯೋಚನೆ ಬಂದರೆ ಜಸ್ಟ್ ನೋಟ್ ಡೌನ್. ಯೆಸ್, ಮೈ ಫೇವ್ರೆಟ್ ಸನ್ಗ್ಲಾಸಸ್. ಸನ್ಗ್ಲಾಸಸ್ ನನ್ನ ಬ್ಯಾಗಲ್ಲಿ ಜನರನ್ನು ತುಂಬಿಸ್ಕೋಬೋದು ಅಂತಾದರೆ ಇಟ್ ಹ್ಯಾಸ್ ಟು ಬಿ
ನನ್ನ ಅಪ್ಪ ಅಮ್ಮ ಆಮೇಲೆ ನನ್ನ ಪುಟಾಣಿ ತಂಗಿ. ಸೊ ಇವರೇ ನನ್ನ ಪ್ರಪಂಚ. ಸೊ ಐ ವುಡ್ ಲವ್ ಟು ಕ್ಯಾರಿ ದೆಮ್ ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲೆಲ್ಲ ಅವ್ರು ಬಂದರೆ ನಂಗೆ ಬಹಳ ಖುಷಿಯಾಗುತ್ತೆ. ಆಮೇಲೆ ಇದು ಬಾಚನಿಗೆ ಆವಾಗವಾಗ ಬಾಚ್ಕೊಳ್ಳೋಕ್ಕೆ, ಮತ್ತು ಒಂದು ಕನ್ನಡಿ ಇದೆ ಆಗಾಗ ನನ್ನ ಸುಂದರವಾದ ಮುಖ ನೋಡ್ಕೊಳ್ಳೋಕ್ಕೆ. ಸೊ ಮಿಂಟ್ ಇಟ್ಕೊಂಡಿದ್ದೀನಿ ಎನಿ ಟೈಮ್ ವೆನೆವರ್ ನನಗೆ ಫ್ರೆಶ್ ಅನಿಸ್ಬೇಕು ಅಂತ ಅನಿಸಿದಾಗ ಮಿಂಟ್. ಟಿಶ್ಯೂಸ್ ನನ್ನ ಫೇವ್ರೆಟ್ ಐಟಮ್ ಬರ್ತಾ ಇದೆ. ಹಸುವಾದಾಗ ತಿನ್ನಕ್ಕೆ ಚಾಕ್ಲೇಟ್, ಒನ್ ಮೋರ್ ಚಾಕ್ಲೇಟ್. ಪರ್ಫ್ಯೂಮ್ ಮಾಸ್ಕು ಎರಡೆರಡು ಮಾಸ್ಕ್ ಇಟ್ಕೊಂಡಿದ್ದೀನಿ. ಹ್ಯಾಂಡ್ ಸ್ಯಾನಿಟೈಸರ್, ಕಾರ್ ಕೀ ಆಬ್ವಿಯಸ್ಲಿ ಕಾರ್ ಓಡಿಸೋದಕ್ಕೆ. ಇದು ನನಗೊಂಥರ ಇಂಪಾರ್ಟೆಂಟ್ ವಸ್ತುನೇ. ಸಿಂಗರ್ ಅಂದಮೇಲೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ ನಮ್ಮ ಗಂಟ್ಲು ಬಗ್ಗೆ. ಸೊ ನನಗೆ ಆವಾಗವಾಗ ಮೂಗು ಬ್ಲಾಕ್ ಆದರೆ ಅಥವಾ ತಲೆನೋವು ಬಂದರೆ ಈ ಬಾಕಿ ಇನ್ಹೇಲರ್ಸ್ ಅಷ್ಟು ಪ್ರಿಫರ್ ಮಾಡಲ್ಲ, ಅದು ಕೆಮಿಕಲ್ ಇರುತ್ತೆ, ಇಟ್ಸ್ ನಾಟ್ ದ್ಯಾಟ್ ಗುಡ್ ಅಂತ ಹೇಳ್ತಾರೆ. ಸೊ ಇದೊಂದು ಆಯುರ್ವೇದಿಕ್ ಪ್ರಾಡಕ್ಟ್, ಸ್ವಲ್ಪ ಸ್ಟ್ರಾಂಗ್ ಇದೆ ಬಟ್ ನನಗೆ ತಕ್ಷಣಕ್ಕೆ ರಿಲೀಫ್ ಕೊಡುತ್ತೆ. ಸೊ ಇದು ಆ್ಯಂಡ್ ಇದು ಕೂಡ ಅಂಥದ್ದೇ ಒಂದು ಅಮೃತಾಂಜನ್ ಎಲ್ಲ ಹಚ್ಕೋತೀವಲ್ಲ ಅದೇ ಥರ. ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಪೌಚ್ ಇದೆ. ಯಾರ ಜೊತೆನಾದರೂ ನನ್ನ ಬ್ಯಾಗ್ ಎಕ್ಸ್ಚೇಂಜ್ ಮಾಡಬೇಕು ಅಂದರೆ ಬಹುಶಃ ಯಾರ ಜೊತೆನೂ ಇಲ್ಲ, ಬಿಕಾಸ್ ನನಗೆ ಬೇಕಾಗಿರೋ ಐಟಮ್ಸ್ ನನ್ನ ಹತ್ರ ಮಾತ್ರ ಇರೋಕ್ಕೆ ಸಾಧ್ಯ. ಸೊ ಯಾರ ಜೊತೆನೂ ಎಕ್ಸ್ಚೇಂಜ್ ಮಾಡ್ಕೊಳ್ಳಲ್ಲ. ಓಕೆ, ಸೊ ಫಸ್ಟ್ ಐಟಮ್ ಇದು ಫೇಶಿಯಲ್ ಮಿಸ್ಟ್. ಸಡನ್ಲಿ ಎಲ್ಲರೂ ಬಿಸಿಲಿಗೆ ಹೋಗಿದ್ದಾಗ ಒಂಚೂರು ಫ್ರೆಶ್ ಅನ್ನಿಸ್ಬೇಕು ಅಂದಾಗ ಸುಮ್ಮನೆ ಈ ಥರ ಸ್ಪ್ರೇ ಮಾಡಿಕೊಂಡ್ರೆ ಫ್ರೆಶ್ ಅನಿಸುತ್ತೆ. ಆಮೇಲೆ ಸನ್ಸ್ಕ್ರೀನ್ ಔಟ್ಡೋರ್ಸ್ ಹೋದಾಗ ಬೇಕಾಗತ್ತೆ, ಮಸ್ಟ್ ಆ್ಯಂಡ್ ಶೂಟ್. ಕಾಜಲ್, ಲಿಪ್ಸ್ಟಿಕ್, ಇದು ನನ್ನ ತಂಗಿ ಗಿಫ್ಟ್ ಮಾಡಿರೋದು ಆ್ಯಂಡ್ ನನಗೆ ಬಹಳ ಇಷ್ಟವಾದ ಕಲರ್ ಕೂಡ. ಸೊ ಪುಟಾಣಿ ಲಿಪ್ಸ್ಟಿಕ್ ನನಗೆಲ್ಲ ಈ ಪುಟಾಣಿ ಸೈಜ್ದು ನಂಗೆ ಭಾಳ ಇಷ್ಟ, ಬಿಕಾಸ್ ನನ್ನ ಬ್ಯಾಗಲ್ಲಿ ತುಂಬ ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು. ಸೊ ಮೈ ಸಿಸ್ಟರ್ಸ್ ಗಿಫ್ಟ್, ಇದು ಕೂಡ ನನ್ನ ತಂಗಿ ಗಿಫ್ಟ್ ಮಾಡಿರೋದು. ಇದೊಂದು ಕ್ಯೂಟ್ ಆಗಿರೋ ಅಂಥ ಒಂದು ಲಿಪ್ ಬಾಮ್ ಆ್ಯಂಡ್ ಅವಳು ಕೊಟ್ಟಿರೋವಾಗಲೂ ಹೇಳಿದ್ದಾಳೆ ಇದನ್ನು ನೋಡೋವಾಗೆಲ್ಲ ನನ್ನ ನೆನಪು ಮಾಡ್ಕೋಬೇಕು ಅಂತ. ಆ್ಯಕ್ಚುಲಿ ನಿಜವಾಗ್ಲೂ ಅವಳ ಥರನೇ ಇದೆ ಅನಿಸುತ್ತೆ, ಇದು ಎರಡು ಜುಟ್ಟೆಲ್ಲ ಇದೆ. ಸೊ ನೆಕ್ಸ್ಟು ಈ ನಡುವೆ ಜಾಸ್ತಿ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೋತಾ ಇರ್ತೀವಿ, ಸೊ ಡ್ರೈ ಆಗ್ತಾ ಇರುತ್ತೆ. ಸೊ ಒಂದು ಹ್ಯಾಂಡ್ ಕ್ರೀಮ್ ಮಾಯಿಶ್ಚರೈಸ್ ಮಾಡ್ಕೊಳ್ಳೋದಕ್ಕೆ, ಒಂದು ಚಿಕ್ಕ ಸ್ಯಾಂಪಲ್ ಸೈಜ್ ಫೇಸ್ ಮಾಯಿಶ್ಚರೈಸರ್ ಕೂಡ ಇದೆ. ನನಗೆ ತುಂಬ ಡ್ರೈ ಸ್ಕಿನ್ ಇದೆ, ಸೊ ಆವಾಗವಾಗ ಬೇಕಾಗತ್ತೆ ಮಾಯಿಶ್ಚರೈಸರ್. ಇದು ಪರ್ಫ್ಯೂಮ್ ಸ್ಯಾಂಪಲ್ಸ್ ಇಟ್ಕೊಂಡಿದ್ದೀನಿ ವೆನ್ ಎವರ್ ಐ ನೀಡ್ ಟು ಫೀಲ್ ಫ್ರೆಶ್. ಆ್ಯಂಡ್ ಇದೇನು ಕೊನೆಯ ಐಟಮ್, ಬಿಂದಿ. ಸೊ ಇದಿಷ್ಟು ನನ್ನ ಬ್ಯಾಗ್ ಒಳಗಡೆ ಇರುವಂಥ ಐಟಮ್ಸ್. ನನ್ನ ಬ್ಯಾಗಲ್ಲಿ ಇರೋದು ಎಲ್ಲನೂ ಇಂಪಾರ್ಟೆಂಟೇ, ಆದರೂ ಬರೀ ತ್ರೀ ಥಿಂಗ್ಸ್ ಚೂಸ್ ಮಾಡಬೇಕು ಅಂದರೆ ಫೋನ್, ಕಾರ್ ಕೀ ಆ್ಯಂಡ್ ವಾಟರ್ ಬಾಟಲ್. ಈ ಮೂರು ವಸ್ತುಗಳಿದ್ದರೆ ಐ ಥಿಂಕ್ ಮಿಕ್ಕಿದ್ದೆಲ್ಲ ಹೇಗೋ ಮ್ಯಾನೇಜ್ ಮಾಡ್ಬೋದು. ಸೊ ಈ ವಿಡಿಯೋದ ಕೊನೆಯ ಹಂತ ತಲುಪಿದ್ದೀವಿ. ನನ್ನ ಬ್ಯಾಗಲ್ಲಿ ಏನೇನಿರುತ್ತೆ ಅಂತ ನೀವು ಆಲ್ರೆಡಿ ನೋಡಿದ್ದೀರಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಕೂಡ ನಂಬಿದ್ದೀನಿ. ಸೊ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಒತ್ತೋದು ಮರಿಬೇಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.